ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಈ ಬಾರಿ ಹರಾಜಿನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಪರವೇಶ್ ಬಲಿಷ್ಠ ಡಿಫೆಂಡರ್ ಅವರು ಬರಲಿದ್ದಾರೆ ನಿಮಗೆ ಗೊತ್ತಿರಬಹುದು ಗುಜರಾತ್ ತಂಡದಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಅನ್ನು ತೋರಿದ್ದಾರೆ ಅಂತ ಸೋ ಅವರು ನಮ್ಮ ತಂಡಕ್ಕೆ ಬರುವ ಸಾಧ್ಯತೆ ಇದೆ ಎಷ್ಟು ಅಮೌಂಟ್ ಗೆ ಬರ್ತಾರೆ ಇವರಿಂದ ಬುಲ್ಸ್ ತಂಡಕ್ಕೆ ಆಗುವ ಲಾಭಗಳೇನು ಪ್ರತಿಯೊಂದು ಮಾಹಿತಿಯನ್ನು ತಗೊಂಡು ನಾವು ವಿಡಿಯೋನ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನು ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಈ ಸಬ್ಸ್ಕ್ರೈಬ್ ಅನ್ನೋ ಬಟನ್ ನ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ನಿಮಗೆ ಸ್ಪೋರ್ಟ್ಸ್ ಬಗ್ಗೆ ವಿಡಿಯೋ ಹಾಕಿದಾಗ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಇದು ಸಂಪೂರ್ಣ ಇಷ್ಟ ಎಲ್ಲರೂ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ ಪ್ರಮುಖವಾಗಿ ಗುಜರಾತ್ ತಂಡದ ಪರವೇಶ್ ಬೇಂಚೋಲ್ ಎಂಬ ಡಿಫೆಂಡರ್ ನನ್ನ ಗುಜರಾತ್ ತಂಡ ಕೈ ಬಿಟ್ಟಿದೆ ಈ ಬಾರಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಪರವೇಶ್ ಬೇಂಚೋಲ್ ಅವರು ಬರುವ ಸಾಧ್ಯತೆ ಇದೆ ಏನಕ್ಕಂದ್ರೆ ಒಳ್ಳೆ ಫಾರ್ಮ್ ಅಲ್ಲಿ ಇರ್ತಾರೆ ಮತ್ತೆ ಹೆವಿ ಸಾಲಿಡ್ ಪ್ಲೇಯರ್ ಪುಶ್ ಹೊಡೆದ್ರೆ ಲಾಬಿಯಿಂದ ಆಚೆನೇ ಹೋಗಬೇಕು ರೈಡರ್ ಅಂತ ಒಂದು ಪವರ್ ಅನ್ನು ಪರವೇಶ್ ಬೇಂಚೋಲ್ ಅವರು ಹೊಂದಿದ್ದಾರೆ ಪ್ರೊ ಕಬಡ್ಡಿಯಲ್ಲಿ ಬಲಿಷ್ಠ ರೈಡರ್ ಎನಿಸಿಕೊಂಡ ಪವನ್ ಕುಮಾರ್ ಚಾರವತ್ ಅವ್ರನ್ನ 9 ಬಾರಿ ಟ್ಯಾಕಲ್ ಮಾಡಿದ್ದಾರೆ ಹಾಗೇನೆ ಪ್ರದೀಪ್ ನರ್ವಾಲ್ ಅವ್ರನ್ನ 11 ಬಾರಿ ಟ್ಯಾಕಲ್ ಮಾಡಿದ್ದಾರೆ ಮಣಿಂದರ್ ಸಿಂಗ್ ಅವರನ್ನ 4 ಬಾರಿ ಟ್ಯಾಕಲ್ ಮಾಡಿದ್ದಾರೆ ಗುಜರಾತ್ ತಂಡದ ಟಾಪ್ ಸೆಕೆಂಡ್ ಹೈಯೆಸ್ಟ್ ಟ್ಯಾಕಲ್ ಪಾಯಿಂಟ್ ಹೊಂದಿರುವ ಆಟಗಾರ ಪರವೇಶ್ ಬೇಂಚೋಲ್ ಅವರು ಇಂತ ಬಲಿಷ್ಠ ಆಟಗಾರ ಇವಾಗ ಗುಜರಾತ್ ತಂಡದಿಂದ ರಿಲೀಸ್ ಆಗಿದ್ದರೆ ಈ ಬಾರಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಇವರನ್ನ ಖರೀದಿಸುವ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಏನಕ್ಕಂದ್ರೆ ನಮ್ಮ ತಂಡಕ್ಕೆ ಬಲಿಷ್ಠ ರೈಡರ್ ಗಳು ಬೇಕು ನಿಮಗೆ ಗೊತ್ತಿರಬಹುದು ಬುಲ್ಸ್ ತಂಡದಲ್ಲಿ ಒಂದೊಂದು ಸರಿ ರೈಡರ್ ಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಡಿಫೆಂಡರ್ಸ್ ಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರೋದಿಲ್ಲ ಹೀಗಾಗಿ ಪಂದ್ಯವನ್ನ ನಾವು ಸಾಕಷ್ಟು ಪಂದ್ಯವನ್ನ ಸೋತಿದ್ದೇವೆ ಒಂದು ವೇಳೆ ಈ ಬಾರಿ ಪರವೇಶ್ ಬೇಂಚೋಲ್ ಅವರು ನಮ್ಮ ತಂಡಕ್ಕೆ ಬಂದ್ರೆ ಆ ಒಂದು ಕೊರತೆಯನ್ನ ಕಂಪ್ಲೀಟ್ ಆಗಿ ಮುಕ್ತಾಯವನ್ನ ಗೊಳಿಸ್ತಾರೆ ಅಂತಾನೆ ಹೇಳಬಹುದು ಈ ಬಾರಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಪರವೇಶ್ ಬೇಂಚೋಲ್ ಅವರು ಹತ್ತತ್ರ 80 ಲಕ್ಷದ ಒಳಗೇನೆ ನಮ್ಮ ತಂಡಕ್ಕೆ ಸಿಗುವ ಸಾಧ್ಯತೆ ಇದೆ ಏನಕ್ಕಂತ ನೋಡಿದ್ರೆ ಬೇರೆ ತಂಡಗಳು ಕೂಡ ಇವರನ್ನ ಪರ್ಚೇಸ್ ಮಾಡಕ್ಕೆ ಹರಾಜಿನಲ್ಲಿ ಕಾಂಪಿಟೇಟ್ ಕೊಡಬಹುದು ಏನಕ್ಕಂದ್ರೆ ಇವರು ಬಲಿಷ್ಠ ರೈಡರ್ ಆಗಿರೋದ್ರಿಂದ ಎಲ್ಲ ತಂಡಗಳು ಕೂಡ ಪರ್ಚೇಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಹತ್ತತ್ರ 80 ಲಕ್ಷದ ಒಳಗೇನೆ ಇವರು ನಮ್ಮ ಬುಲ್ಸ್ ತಂಡಕ್ಕೆ ಬರಬಹುದು ಒಂದು ವೇಳೆ ಬರಲಿಲ್ಲ ಅಂದ್ರೆ 80 ಲಕ್ಷದ ಮೇಲೇನೆ ಇವರು ಬೇರೆ ತಂಡಕ್ಕೆ ಸೋಲ್ಡ್ ಆಗುವ ಎಲ್ಲಾ ಲಕ್ಷಣಗಳು ಇದೆ ಸೋ ನಿಮ್ಮ ಪ್ರಕಾರ ಪರವೇಶ್ ಬೇಂಚೋಲ್ ಅವರು ನಮ್ಮ ಬುಲ್ಸ್ ತಂಡಕ್ಕೆ ಬರಬೇಕಾ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ವಿಡಿಯೋ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಈ ಒಂದು ಈ ಕೂಲಿ ಹೋಗಿ ಆ ಒಂದು ವಿಡಿಯೋನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ನೋಡಿ ಆ ಒಂದು ಚಾನಲ್ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಐ ಥಿಂಕ್ ಆ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಈ ಕೂಡಲೇ ವಿಡಿಯೋನ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ನೋಡಿ ಥ್ಯಾಂಕ್ ಯು